サビ持っとくサルベビアラマヤデビサルホテーションマトルペナサムキタカラーペナサムキタナマステセイナマステセイナマステセイナマナマバガタルサムタトバガタプティパテイヤガタヒタロウンデパーティパーメシュー、スリーラフィナルソファ、ママデイクラパワーランバー、スリーバーガーラモビジェイト。アダネアティクシュー、ジェブテスラダンタ、ラフマンジェシュー、アムジェブト、ポルメジュー、パディエル、ウェディケメルウェル、サンマリタロウ、サンスマリタロウ、ヤラウナガワイエティクワガーミア、ディヴァティナサンマナダ、ウンディシェシュー。パリシタバーラ、ヤラナゲ。Personally, good people. When you came on the good over the water to the road, he sent up the Lian Hilly, Sanma Basharamadi the Ru, Alat the Major Hobby, Salat the Kamana Patra the Lady Dari, Yellow Shubara Chidari, Belagar and Ananto Yara and Naneli in Tedagay, his Sanma the Uttar the Liara and Naneli.ತಕ್ಕಮಟ್ಟಿನ ವಾಗ್ಮಿಯಂತ ಪ್ರಸಿದ್ಧನಾದ ನನಗೆ ಬಾಯಿ ಕಟ್ಟುವುದು ಇಂಥ ಸಂದರ್ಭದಲ್ಲಿ 60 ವರ್ಷದಿಂದ ಇದ್ದೇನೆ ನಾನು ಈ ಕ್ಷೇತ್ರದಲ್ಲಿ. ಆದರೆ ಹೇಳಲ್ಪಟ್ಟ ಸಾಧನೆ ನಮ್ಮದಲ್ಲ, ಅದೆಲ್ಲ ಒಂದು ದೊಡ್ಡ ಪರಂಪರೆಗೆ ಸಿಕ್ಕುವಂಥ ಗೌರವ. ಉಳಿದ ರಾಜರಾಜೇಶ್ವರಿ ಬಹಳ ಮಹಿಮಾನ್ವಿತರಾದಂತಹ ದೇವರು. ಇಲ್ಲಿ ದೇವಿ ಅರ್ಚನೆಯ ದೊಡ್ಡ ಕಥೆ ಇದೆ. ಬಹುಶಃ ಕನಿಷ್ಠ 2000 ವರ್ಷಗಳ ಪ್ರಾಚೀನತೆ ಇರುವ ದೇವಸ್ಥಾನ ಇದು. ಸುರಥರಾಜರಿಂದ ಉಳಿನಾಪುರದಲ್ಲಿ ಸ್ಥಾಪಿಸಲ್ಪಟ್ಟದ್ದು. ದೊಡ್ಡ ಇತಿಹಾಸ ಇದೆ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಇವತ್ತು ಪ್ರಸ್ತಾವಿಸಲ್ಪಟ್ಟ ಮತ್ತು ನನ್ನ ಬಗ್ಗೆ ಹೇಳಿದ ಯಕ್ಷಗಾನದ ಬಗ್ಗೆ ಮಾತಾಡಬಹುದಾದ ತುಂಬ ವಿಷಯ ಇದೆ. ಹೆದರಬೇಡಿ, ಅಟ್ಟೆಲ್ಲ ದೀರ್ಘ ಮಾತಾಡೋದಿಲ್ಲ, ತುಂಬ ಗಿಡ್ಡ ಮಾಡೋದೂ ಇಲ್ಲ. ಹೀಗೆ ಒಂದು ಮಧ್ಯಮ ಗಾತ್ರದಿಂದ ಭಾಷಣ ಮಾಡುವ ಪ್ರಯತ್ನ ಮಾಡ್ತೇನೆ. ಇಂಥ ವೇದಿಕೆಗಳಲ್ಲಿ ಸಾಧನೆ ತಕ್ಕ ಮಟ್ಟಿಗೆ ಇಲ್ಲದಿದ್ದರೆ ನೀವು ಕೊಡುವುದಿಲ್ಲ. ನಾನು ಏನು ಸಾಧನೆ ಇಲ್ಲ ಅಂತ ಹೇಳೋದಲ್ಲ ನಾನು, ಆದರೆ ನನಗೆ ತುಂಬ ಹೊಗಳಿದರೆ ಮುಜುಗರ ಪಡುವ ವ್ಯಕ್ತಿ ನಾನು. ಇವತ್ತಿನ ವೇದಿಕೆ ಇನ್ನೊಂದು ವಿಶೇಷ, ನನಗೆ ಈಗಾಗಲೇ 2-3 ಪ್ರಶಸ್ತಿ ಕೊಟ್ಟಿರುವ, ಇನ್ನೂ ನಾಡ್ದು ಕಾರಂತ ಪ್ರಶಸ್ತಿ ಕೊಡಲಿರುವ ಕಲ್ಕೂರಿಲ್ಲಿ, ಇತ್ತೀಚೆಗೆ ಕರ್ನೇರ ಪ್ರಶಸ್ತಿ ಕೊಟ್ಟ ಪ್ರಭಾಕರ ಸುವರ್ಣ ಅವ್ರು ದುಬೈ ಇರಲಿ ಎಲ್ಲಿ ಇರಲಿ ನಮಗವರು ಕರ್ನೇರೇ. ನನ್ನೊಟ್ಟಿಗೆ ಅರ್ಥ ಹೇಳಿದ, ಒಡನಾಡಿದ, ನನ್ನನ್ನು ಎತ್ತಿ ಹಿಡಿದ ಸಮುದಾಯದ ಪ್ರತಿನಿಧಿಗಳೆಲ್ಲ ಇದ್ದಾರೆ. ಶಂಭು ಶರ್ಮೆಯಿಂದ ದಾಸಪ್ರಯವರಿಗೆ, ದಾಸಪ್ರಯ ಕೋಲು ಹಿಡ್ಕೊಂಡು ಬರೋದು ವೇದಿಕೆಗೆ, ವೇಷ ಹಾಕಿದರೆ ಕೋಲು ಬೇಡ ಅವರಿಗೆ. ತರುಣರಿದ್ದಾರೆ, ಹಿರಿಯರಿದ್ದಾರೆ, ಹಿರಿಯರಾದ ವೇದಮೂರ್ತಿಗಳಿದ್ದಾರೆ. ಹೊಳಲಿಯಲ್ಲಿ 200 ವರ್ಷಗಳ ಹಿಂದೆ ಮೇಳ ಇದ್ದ ಬಗ್ಗೆ ಇತಿಹಾಸ ಇದೆ. ಅದರಿಂದ ಸಿಕ್ಕಿದ ಒಂದು ಕಿರೀಟ ಹಿಮಾಕರಲ್ಲಿ ಸಿಕ್ಕಿದ್ದು, ಅದನ್ನು ನಾನು ಮ್ಯೂಸಿಯಮ್ಗೆ ಕೊಟ್ಟಿದ್ದೇನೆ ಮಂಗಳೂರು ಯೂನಿವರ್ಸಿಟಿಗೆ. ಅದನ್ನು ನೆನಪಿಸಬೇಕಿಲ್ಲಿ. ವೆಂಕಟೇಶ ನಾಯ್ಡು ಸ್ಥಾಪಕರು, ಸಿಂಹ ಹೊಳಲಿ, ಹೊಳಲಿ ಸಿಂಹ ಗೊತ್ತಿಲ್ಲ ಆದವ ಅವರಿಗೆ ನಾವು ಸಿಂಹ ಅಂತ ಹೇಳೋದು. ಪ್ರಾಂಜಲವಾದ ಮನಸ್ಸು ಅಮ್ಮಂಜಿಯವರು, ಅವರ ಇಡೀ ಬಳಗ ನಾನು ಯಾರನ್ನು ಹೆಸರಿಸಲಿಕ್ಕೆ ಹೋಗುದಿಲ್ಲ. ಅದ್ಭುತವಾದ ಉತ್ಸಾಹ, 29 ವರ್ಷದಿಂದ ಉಳಿಸಿಕೊಂಡು ಬಂದಿದ್ದೀರಲ್ಲ, ನಿಮಗೆ ನಿಂತುಕೊಂಡಲ್ಲಿಂದ ಈಗ ಅಡ್ಡ ಬೀಳುವುದಿಲ್ಲ, ಮನಸ್ಸಾಕಾಂಗ ಅದ್ಭುತ ಕೆಲಸ. ನಾನು ಕಾರ್ಯಕರ್ತನಾಗಿದ್ದವ, 30 ವರ್ಷ ಹೋರಾಡಿ ಹೊಂಚಾಡಿ ಉತ್ಸಾಹ ಕಡಿಮೆ ಮಾಡಿಕೊಂಡವ, ಬೇರೆ ಬೇರೆ ಕಾರಣಗಳಿಂದ, ಸಂಘಟನೆಗಳಿಂದ ಹಿಂದೆ ಸರಿದವ. ಹೊಸ ಹೊಸ ಜನರೇಷನ್ ತಯಾರಾಗಬೇಕು. ಪೊಳಲಿ ಸಂಶೋಧನೆಗೆ ವೈದಿಕ ವಿದ್ವತ್ತಿಗೆ ಗುರುಕುಲ ಇತ್ತು, ಹಿಂದೆ ಮಠ ಇತ್ತು. ಜಾನಪದೀಯ ರೂಪದಲ್ಲಿಯೂ ಶಾಸ್ತ್ರೀಯವಾದ ಆಗಮ ರೂಪದಲ್ಲಿ ಆರಾಧಿಸಲ್ಪಡುವ ದೇವಿ ಇರುವ ಊರು. ಒಳ್ಳೆ ಎಷ್ಟು ಜನರ ಕ್ಷೇತ್ರ ಪಕ್ಕನೇ ನೆನಪು ಮಾಡ್ತೇನೆ. ಬಡಕಬೈಲು ಪರಮೇಶ್ವರನವರು ಮಹಾಕವಿ ತುಳುವಿನಲ್ಲಿ, ಒಳ್ಳೆ ಶೀನಪ್ಪ ಹೆಗಡೆಯವರು ಸಂಶೋಧಕ ವರ, ಒಳ್ಳೆ ಶಾಸ್ತ್ರಿಗಳು ನಮಗೆಲ್ಲ ಗುರುಗಳು, ಅವರ ಮಗ ಇದ್ದಾರೆ ಇಲ್ಲಿ. ಅರ್ಥಗಾರಿಕೆಗೆ ಸ್ಫೂರ್ತಿಯನ್ನು ಕೊಟ್ಟವರು. ಇಲ್ಲಿ ತಾಳಬದಲಿ ಆಗ್ತಿತ್ತು, ಇದೇ ಶಾಲೆಯ ಸಂಘದ ತಾಳಬದಲಿಗೆ ನಾನು ಬಂದಿದ್ದೇನೆ. ಅದೊಂದು ನವನೀತಿ ಹೇಳಿದ್ದು ಕರೆಕ್ಟ್, ನಾನು ಸಂಘದ ತಾಳಬದಲಿ ಈಗಲೂ ಹೋಗಿ ಅರ್ಥ. ಸಂಘದಗಳ ಮೂಲಕ ತಯಾರಾದವರೇ ದೊಡ್ಡ ಒಳ್ಳೆ ಅರ್ಥಧಾರಿಗಳು, ನೇರ ಸೈಡ್ ವಿಂಗ್ಸ್ನಿಂದ ಬಂದವರಲ್ಲ ಅಂತ ನನ್ನ ದೃಢವಾದ ನಂಬಿಕೆ. ಮತ್ತು ಅರ್ಥ ಹೇಳುವವನೊಬ್ಬ ಒಂದು 3-4 ಸಲ ಆದರೂ ಬಣ್ಣ ಹಚ್ಚಬೇಕು ಸುಮ್ಮನೆ ಆದರೂ ಅಂತ ಹೇಳಿದವರು ಒಬ್ಬರಿದ್ದಾರೆ ಇಲ್ಲಿ ವೇದಿಕೆ. ಆ ಮಾತನ್ನು ನಾನು ಒಪ್ಪುತ್ತೇನೆ. ಒಳ್ಳೆ ಶಾಸ್ತ್ರಿಗಳಿದ್ದವರು. ರಾಜರಾಜೇಶ್ವರಿ ಮೇಳ ಪ್ರಾಯೋಗಿಕವಾಗಿ ಇಲ್ಲಿ ದೊಡ್ಡ ಯಶಸ್ಸು ಕಂಡಿದೆ. ಯಾಕೆ, ಯಕ್ಷಗಾನ ಸಂಘಟನೆ ಬಲು ದೊಡ್ಡ ಹೆಸರು,
ಕಲ್ಲಾಡಿ ವಿಠಲ್ ಶೆಟ್ಟರು ಇಲ್ಲೇ ಇದ್ದವರು. ಅನೇಕ ಅರ್ಥಧಾರಿಗಳಿದ್ದ ಒಂದು ಪುಣ್ಯಭೂಮಿಯ ಮಣ್ಣಿನಲ್ಲಿ ದೇವದುರ್ಲಭವಾದ ಸಭೆಯಲ್ಲಿ ನವರಾತ್ರಿಯ ಪುಣ್ಯಕಾಲ, ಪ್ರಸನ್ನ ಕಾಲ, ನವರಾತ್ರಿ, ದಸರಾ, ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವುದು ದೊಡ್ಡ ಭಾಗ್ಯ. ಇದು ಯಾರಿಗೆ ಸೇರಿದೆ ಅಂತ ಕೇಳಿದರೆ ಅಜ್ಜನ ಹೆಗಲ ಮೇಲೆ ಮೊಮ್ಮಗೆ ಇರ್ತಾನೆ, ಅವ ಲೋಕಕ್ಕೆ ಕಾಣ್ತಾನೆ. ನಮ್ಮ ಹಿಂದೆ ಏನೇನು ಕಷ್ಟಪಟ್ಟು ಹೇಗೋ ಹೇಗೋ ಈ ಕಲೆಯನ್ನು ಬದುಕಿದರು, ನಿರಪೇಕ್ಷ ಬುದ್ಧಿಯಿಂದ ಎಷ್ಟು ಜನ ಇದ್ದಾರೆ. ನನ್ನ ಅಜ್ಜ ದೊಡ್ಡ ಮೊದಲಿಗಾರ ಅನಿರುದ್ಧ ಭಟ್ರು, ಮೊತ್ತ ಮೊದಲಾಗಿ ಈ ಪ್ರಶಸ್ತಿಯನ್ನು ಅವರ ಸ್ಮೃತಿಗೆ ಅರ್ಪಿಸ್ತೇನೆ. ನನ್ನ ಅಣ್ಣಂದಿರು, ನನ್ನ ಊರಿನ ಕಲಾವಿದರು, ಅವರಿಂದಲೇ ಊರಲ್ಲಿ ನನ್ನ ದೇವಸ್ಥಾನದಲ್ಲಿ ಶಾಲೆಯಲ್ಲಿ ಕಲಿತವ ಬಾಳ ಪರಶುರಾಮ ಯಕ್ಷಗಾನ ಸಂಘ, ಅದರ ಅನೇಕರಾದ ಹಿರಿಯರು, ಕಾರ್ಕಳ ವೆಂಕಟರಮಣ ಯಕ್ಷಗಾನ ಕಲಾ ಸಮಿತಿ, ಅನಂತಶಯನ ಯಕ್ಷಗಾನ ಸಂಘ, ಮಂಗಳೂರು ಹಗೀಶ್ವರಿ ಸಂಘ, ಕದ್ರಿ ಕಮ್ಮಳದ ಮಿತ್ರರ ಬಾಲಕೃಷ್ಣ ಸಹವಾಸ, ಶ್ರೀಣಿಯವರಿಂದ ಹಿಡಿದು ಶಂಭುಗಡೆಯವರಿಂದ ಹಿಡಿದು ಸಮಗ್ರ ಯಕ್ಷಗಾನ ರಂಗ ನನ್ನನ್ನು ಪ್ರೀತಿಸಲಿಕ್ಕೆ ಕಾರಣ ನನ್ನ ಯೋಗ್ಯತೆ ಅಲ್ಲ, ಯೋಗ ಅಂತ ಭಾವಿಸ್ತೇನೆ. ಬದುಕಿನಲ್ಲಿ ನೀವು ನೋಡಬಹುದು, ಯೋಗ್ಯತೆ ಇದ್ದವರಿಗೆಲ್ಲ ಯೋಗ ಇಲ್ಲ, ಯೋಗ ಇದ್ದವರಿಗೆಲ್ಲ ಯೋಗ್ಯತೆ ಇಲ್ಲ, ಎರಡೂ ಇದ್ದ ಕೆಲವರಿಗೆ ಪಾಪ ಆಯುಷ್ಯ ಇಲ್ಲ, ಮೂರು ಇದ್ದವನಿಗೆ ಬುದ್ಧಿ ಸರಿ ಇಲ್ಲ, ಅದು ಉಂಟೋ ಇಲ್ಲೋ ನನಗೆ ಗೊತ್ತಿಲ್ಲ, ಉಳಿದ ಮೂರು ನನಗೆ ಉಂಟು ಅಂತ ಭಾವಿಸ್ತೇನೆ. ನನ್ನ ಕುಟುಂಬಕ್ಕೆ, ಮಾಡದ ನನ್ನ ಸಮುದಾಯಕ್ಕೆ, ಯಕ್ಷಗಾನ ವಿಶಾಲವಾದ ಯಕ್ಷಗಾನ ಸಮುದಾಯಕ್ಕೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಬಂಧುಗಳಿಗೆ, ಹಾಗೆ ಇವನನ್ನು ತಿದ್ದಿದರೆ ಇನ್ನು ಸರಿಯಾಗೋದಿಲ್ಲ ಅಂತ ಬಿಟ್ಟು ಬಿಟ್ಟವರಿಗೆ, ಅವರು ನನ್ನ ಮನೆಯಲ್ಲಿ ಇದ್ದ, ಇದು ಸರಿ ಮಾಡಲಿಕ್ಕೆ ಆಗುವ ವಸ್ತು ಅಲ್ಲ ಅಂತ ಗೊತ್ತಾಗಿದೆ, ಸ್ವಲ್ಪ ಸಮಯ ಪಿರಿಪಿರಿ ಹೇಳಿ ಮತ್ತೆ ಬಿಟ್ಟಿದ್ದಾರೆ. ಹಾಗಾಗಿಯೇ ನಾನು ಅರ್ಥ ಮತ್ತು ಭಾಷಣ ತಕ್ಕ ಮಟ್ಟಿಗೆ ಒಳ್ಳೆ ಹೇಳಿ ಕಾರಣ ಮನೆಯಲ್ಲಿ ಮಾತಾಡಲಿಕ್ಕೆ ಬಿಡುವುದಿಲ್ಲ, ಹಾಗಾಗಿ ಬೇರೆ ಕಡೆ ಹೋಗಿ ಮಾತಾಡ. ಹೆಚ್ಚಿನ ವಾಗ್ಮಿಗಳದ್ದು ಒಂದು ಗುಟ್ಟು ಅದುವೇ, ನಾನು ಮನೆಯಲ್ಲಿ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಮಾತಾಡದೆ ಒಂದು ಗಂಟೆ ಕೂತ್ರೆ ಇಂತಿಷ್ಟು ಕೊಡ್ತೇನೆ ಅಂತ ಹೇಳಿದ್ದಾರೆ, 59ನೇ ನಿಮಿಷಕ್ಕೆ ಮಾತಾಡಿದ್ರೆ ಹೋಯ್ತು, ನಾನು ಕೊಡಬೇಕು ಡಬ್ಬಲ್. ಇವತ್ತಿನ ಇನ್ನೊಂದು ಸಂಸ್ಮರಣೆಯ ಮತ್ತು ಸನ್ಮಾನದ ವಿಶೇಷತೆ ನಾನು ಕಂಡದ್ದು ಮೊದಲು ಹಿಂದೆ ಮುಂದೆ ಮಾಡಿ ಪ್ರಸ್ತಾವಿಸ್ತೇನೆ. ಸಂಸ್ಮರಿಸಲ್ಪಟ್ಟ ನಾಲ್ವರು ನನಗೆ ಆತ್ಮೀಯರು, ಒಟ್ಟಿಗೆ ವೇಷ ಮಾಡಿದ್ದೇನೆ, ಅರ್ಥ ಹೇಳಿದ್ದೇನೆ, ಭಾಗವತಿಕ ಅರ್ಥ ಹೇಳಿದ್ದೇನೆ. ನನ್ನ ವೇಷ ಹೇಗಿತ್ತು ಅಂತ ಕೇಳಬೇಡಿ, ಬಣ್ಣ ಹಚ್ಚಿ ಬಂದಿದ್ದೆ ನನ್ನ ಕಥೆ, ಬಡಗು ತೆಂಕು ಎರಡು ಚಿತ್ರಗಳಲ್ಲಿ ವೇಷ ಮಾಡಿದೆ. ನನಗೆ ವೇಷಧಾರಿಯಾಗಿ ಹೆಸರಿಲ್ಲ, ಅಪಾರವಾದ ಅನುಭವ ಪಡೆದಿದ್ದೇನೆ ವೇಷದಿಂದ. ಬಣ್ಣ ಹಚ್ಚಿದ್ರೆ ಬರುವ ಚೌಕಿಯ ಸಹವಾಸ ಉಂಟಲ್ಲ, ಚರಿಗೆ ಅನ್ನ ಮತ್ತು ಚೌಕಿಯ ಬಣ್ಣ ದೇವರಿಗೆ ಸಮಾನ. ಕೋಟಿ ಮಂಜಲು ಉಪಾಧ್ಯಾಯರು ಹೇಳಿದ ಈಗ ವೇದ ಶಾಸ್ತ್ರದ ಇದು ಕೊಟ್ಟ ಆಧಾರ ಅವರು ಬರುವಾಗಲೇ ಹೇಳಿದ್ದಾರೆ, ಸ್ವಸ್ಥನೇ ಇಂದ್ರೋ ವಿದ್ಯೆ ವರ್ಧಶ್ರಮ. ನಾನು ಹೌದು, ಈ ಇಡೀ ಸಮುದಾಯದ ಪ್ರತಿನಿಧಿಗಳನ್ನು ಆರಿಸಿದ್ದು ಮಾತ್ರ ಅಲ್ಲ, ಆ ನಾಲ್ವರ ಬಗ್ಗೆ ಮತ್ತು ಸನ್ಮಾನಿತರ ಬಗ್ಗೆ ಬರೆದ ಸ್ಕ್ರಿಪ್ಟ್ ಉಂಟಲ್ಲ, ಅಷ್ಟು ಚಂದ, ಅಷ್ಟು ಚಂದ. ಅಭಿನಂದನಾ ಭಾಷಣ ಒಳ್ಳೇದು ಆಗಲಿಲ್ಲ ಅಂತ ಹೇಳಿದ್ರು ಪಾ ಇಲ್ಲ, ಆದರೆ ಹೆಚ್ಚಾಯ್ತು ಒಂತೆಗೆ ಆಗ್ತದೆ. ಅತಿಶಯೋಕ್ತಿ ನಮ್ಮ ಕಾವ್ಯಗಳಲ್ಲಿ ಉಂಟು, ಒಂದು ಬಾಣಕ್ಕೆ 100,000 ಜನ ಸಾಯೋದು, ಒಬ್ಬೊಬ್ಬ 1 ಕೋಟಿ ವರ್ಷ ಬದುಕುವುದು, ಅದೆಲ್ಲ ನಮ್ಮ ಪುರಾಣದ ಭಾಗ. ಆ ಪುರಾಣದ ಭಾಗವೇ ನಾನಾಗಿದ್ದೇನೆ. ಯಲ್ಲಾಪುರದಿಂದ ಹೊಸದುರ್ಗದವರೆಗೆ, ಮುಂಬೈ, ಬ್ಯಾಂಗ್ಳೂರು, ದಿಲ್ಲಿ, ಇಲ್ಲೆಲ್ಲ ಎಷ್ಟು ಜನ ಕರೆದಿದ್ದಾರೆ, ಎಷ್ಟು ತಾಯಂದಿರ ಕೈ ಇಷ್ಟ ಮಾಡಿದ್ದೇನೆ. ಮಾರ್ಗದಲ್ಲಿ ಕೆಲವರು ನೀವು ನಮ್ಮ ಮನೆಗೆ ಬಂದಿದ್ದೀರಿ ಅಂತ ಹೇಳುವಾಗ ಗುರುತಿಸಲ್ಪಡಲಿಕ್ಕಾಗದೆ ತುಂಬ ಕಷ್ಟಪಡ್ತೇನೆ ಕೆಲಸ. ಇಲ್ಲಿಯೂ ನನಗೆ ಒಬ್ಬರಿಬ್ಬರನ್ನು ಆಗಾಯ್ತು, ಇವತ್ತು ಈಗ ನಿತ್ಯ ಆಗ್ತದೆ. ನೀವು ಮಾತಾಡಲಿಕ್ಕೆ ಹೋಗಬೇಡಿ ಹೇಳ್ತಾರೆ ಇವರು, ನಿಮಗೆ ಯಾರಂತ ಗೊತ್ತಿಲ್ಲ ಅವರು. ಇಷ್ಟು ಜನರಿಂದ ಉಪಕೃತನಾದ ನಾನು ಸಮಾಜದಿಂದ ಎತ್ತರಿಸಲ್ಪಟ್ಟಿದ್ದೇನೆ. ನಿಜವಾಗಿ ಹೇಳ್ತೇನೆ, ನಾನು ಅಷ್ಟು ದೊಡ್ಡ ವಿದ್ವಾಂಸ ಅಲ್ಲ, ಬಹು ವಿಷಯ ಕುತೂಹಲಿ ನಾನು. ಫಿಸಿಕ್ಸ್ನಿಂದ ಹಿಡಿದು ಕೆಮಿಸ್ಟ್ರಿಯಿಂದ ಹಿಡಿದು ಪಾಲಿಟಿಕ್ಸ್ನಿಂದ ಹಿಡಿದು ಸೋಷಿಯಾಲಜಿ, ಆಂಥ್ರೋಪಾಲಜಿ, ಫಿಲಾಸಫಿ, ಯಕ್ಷಗಾನ, ಕಲೆಗಳು, ಅಂತಾರಾಷ್ಟ್ರೀಯ ಎಂಥದಿದ್ರೂ ಓದಿದ್ದೇನೆ. ಹ್ಯಾಂಡ್ ಬಿಲ್ನಲ್ಲಿ ಪ್ರಿಂಟರ್ ಯಾರು ಅಂತ ಸಹ ಓದ್ತೇನೆ. ಈ ಕುತೂಹಲ ನನ್ನನ್ನು ಸ್ವಲ್ಪ ಮಟ್ಟಿಗೆ ಬೆಳೆಸಿದೆ. ನಾನು ಕಲಿತದ್ದು ಕಾಮರ್ಸ್, ಮಹೋಪಾಧ್ಯಾಯರು ಚ ಎಂತೆಂಥವ್ರು, ಎಸ್ ಆರ್ ಜೋಶಿ ಅವರಿಂದ ಹಿಡಿದು
ನನ್ನ ಕಾಲದಿಂದ ನನ್ನನ್ನು ಮೊದಲು ಬಣ್ಣ ಹಚ್ಚಿದ ಮೂರ್ತಿ ಮಾಸ್ಟರು ಎಷ್ಟು ಜನರನ್ನು ನೆನಪಿಸಿದರೂ ಇಂಥವರನ್ನು ಬಿಟ್ಟೆ ಅಂತ ಆಗ್ತದೆ ಅಂಥವರೆಲ್ಲ ಎತ್ತಿ ಹಿಡಿದಿದ್ದಾರೆ. ಯಕ್ಷಗಾನ ರಂಗ ಕೂಡ ನನ್ನನ್ನು ಒಪ್ಪಿಕೊಂಡು ನನ್ನನ್ನು ಸ್ವೀಕರಿಸಿದ್ದೇನೆ. ಸ್ವೀಕರಿಸಿ ನನ್ನ ಅನೇಕ ಹೊರೆ ಕೋರೆಗಳನ್ನು ನನ್ನ ಸ್ವಭಾವ ವೈಚಿತ್ರ್ಯಗಳನ್ನು ಎಲ್ಲ ತುಂಬ ಒಪ್ಪಿದ್ದೀರಿ ಮಾತ್ರ ಅಲ್ಲ ಸಹಿಸಿಕೊಂಡಿದ್ದೆ. ಯಕ್ಷಗಾನ ರಂಗ ಅನೇಕ ಅನೇಕ ಘಟನೆಗಳು ಬರೆಯದ ಮಾನಪತ್ರಗಳು ಫೋನ್ನಲ್ಲಿ ಬಸ್ಸಿನಲ್ಲಿ ಕಾರ್ನಲ್ಲಿ ಮೂಡಬಿದ್ದರೆ ಒಬ್ಬ ನನ್ನ ಮೇಲೆ ಸಹಾನುಭೂತಿ ಸೂಚಿಸಿದ್ದ, ನಿಮ್ಗೆ ಯಾವಾಗಲೂ ದುಷ್ಟರು ಕೊಡ್ತಾರೆ ಯಾಕೆ ಅಂತ. ಅಂದರೆ ಕಳನಾಯಕ ನಾನೇ ದುಷ್ಟನಾದ್ರಿಂದ ನನಗೆ ಅದು ಹೇಳಲಿಕ್ಕೆ ಸುಲಭ ಅಂತ ಹೇಳಿ ಮತ್ತೊಬ್ರು ಹೇಳಿದ್ರು ಎಲ್ಲ ಸ್ವಭಾವಗಳು ಎಡ್ಡೆ ಹಾಕೊಂಡು ರಾವಣ ಎಲ್ಲ ಕವರವೇ ಅಂತ. ಅರ್ಥ ಆಯ್ತಾ? ಸ್ವಭಾವ ಪ್ರಕಾರ ಕಿನ್ನಿಗೋಳಿಯಲ್ಲಿ ಪಟ್ಟಿ ಓದಿ ಹೇಳುವಾಗ ಇವಳು ಹೇಳಿದ್ದಾಳೆ ಸರಿಯಾದ ಕೊಟ್ಟಿದ್ದು ನನಗೆ. ಅವರು ಏನು ಹೇಳಿದ್ರು, ಶ್ರೀರಾಮನ ಪಾತ್ರದಲ್ಲಿ ಲಕ್ಷ್ಮಣನ ಪಾತ್ರದಲ್ಲಿ ಕಡೆಗೆ ಶೂರ್ಪನ ಕಿಜೋಶಿಯವರು ಅಂತ ಹೇಳಿದ ಪಾತ್ರದಲ್ಲಿ ಅಂತ ಹೇಳಿಲ್ಲ, ಅದು ತಪ್ಪಿಹೋಯ್ತು ಅವನಿಗೆ. ಇವಳು ಹೇಳಿದ್ದು ನಿಮಗೆ ಸರಿಯಾದ್ದೇ ಕೊಟ್ಟಿದ್ದು. ಇಂಥ ತುಂಬ ನೂರಾರು ಅನುಭವಗಳ ವಿಷಯ ಉಂಟು ನನ್ನಲ್ಲಿ. ವಿದ್ಯಾರ್ಥಿಗಳನ್ನು ಕಲಿತಿದ್ದೇನೆ, ಚಾವಡಿಯಲ್ಲಿ ಕಲಿತಿದ್ದೇನೆ. ಮಾಳದ ಮೂಲೆ ನೀವಲ್ಲಿ ಬರಬೇಕೊಮ್ಮೆ. ಪ್ರವಾಸಿಗಳಿಗೆ ಸುಂದರ, ನಿವಾಸಿಗಳಿಗೆ ಸಂಕಷ್ಟವಾಗಿರುವ ಊರು. ಪ್ರವಾಸಿಗಳಿಗೆ ನೋಡ್ಲಿಕ್ಕೆ ಅದ್ಭುತ, ವೆದರ್ ಒಳ್ಳೇದು ಹೇಳ್ತಾರೆ. ನಮಗೆ ನೆಗೆ ಬರ್ತದೆ ಅಲ್ಲಿ ವ್ಯವಸ್ಥೆ ನೋಡಿ, ಅಲ್ಲಿ ಈಗಲೂ ಹುಲಿ ಬರ್ತದೆ ನಮ್ಮ ತೋಟಕ್ಕೆ. ಆ ಮಾಳದ ಹೇರಂಗೆ ಹೊಸ ಹಿತ್ತಲಲ್ಲಿ ಗೌರ್ಮೆಂಟ್ ಫಾರೆಸ್ಟಿನ ಗಡಿಯಲ್ಲಿ ಇರುವ ಜಾಗದಲ್ಲಿ ಗೇರುಬೀಜ ಹೆಕ್ಕೊಂಡು ಗೊಬ್ಬರ ಹೊತ್ತು ಎಲ್ಲ ಕೆಲಸ ಮಾಡಿದವನು ಅನುಗ್ರಹ ಕೊಟ್ಟಿದ್ದು ಅಡಿಕೆ ತೋಟ. ಹಾಗೆ ಮಾಡಿಲ್ಲವ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಯಕ್ಷಗಾನದ ಮೇಲೆ ಭಾಷಣ ಮಾಡಿದ ದಿವಸ ನಿಜವಾಗಿ ಕಣ್ಣೀರು ಬಂದಿದೆ. ನನ್ನ ಭಾಷಣ ಒಳ್ಳೆಯದಾಗಿದೆ ಇಲ್ವೋ? ಅಧ್ಯಕ್ಷ ಭಾಷಣಕ್ಕೆ 30 ನಿಮಿಷ ಇಟ್ಟುಕೊಂಡ ರಾಮಾಯಣದ ಸೇವೆಯನ್ನು 40 ವರ್ಷ ಮಾಡಿದ ಮಹರ್ಷಿ ರಾಬರ್ಟ್ ಗೋಲ್ಡ್ಮನ್, ಐ ಗಿವ್ ಯು ಮೈ 30 ಮಿನಿಟ್ಸ್, ಅವರ 30 ನಿಮಿಷ ನನಗೆ ಕೊಟ್ಟರು, ಅವರ 5 ನಿಮಿಷ ಮಾತಾಡಿದೆ. ಇದೆಲ್ಲ ಯೋಗಗಳಲ್ಲದೆ ಬೇರೆ ಏನು? ನನ್ನ ಹಾಗೆ ಲೆಕ್ಚರರ್ಸ್, ಅಧ್ಯಾಪಕರು, ಸಾಮಾಜಿಕರು ತುಂಬ ಇದ್ದಾರೆ, ಹೀಗೆ ಗುರುತಿಸಲ್ಪಡುವುದಿಲ್ಲ. ಒಳ್ಳೆಯ ಈ ಕ್ಷೇತ್ರದಲ್ಲಿ ವಿಸ್ತಾರವಾದಂಥ ಅನುಭವ. ಶ್ರೇಣಿಯವರು, ಸ್ವಾಮಿಗಳು, ಸೀತಾರಾಮಯ್ಯ, ಪೆರ್ಲ ಪಂಡಿತರು ಅವರೊಟ್ಟಿಗೆ ಒದ್ದಾಡಿದ್ದೇನೆ, ಹೋರಾಡಿದ್ದೇನೆ. 10-20 ವರ್ಷ ಆಗಬೇಕಾದ್ರಿಂದ ನಾನು ಹಿರಿಯ ಅವರೊಟ್ಟಿಗೆ ಅರ್ಥ ಹೇಳಿದ್ದೇನೆ. ಗೋವಿಂದಣ್ಣ, ಸುಂದರನಾಯರು ಇನ್ನು ಎಷ್ಟೆಷ್ಟೋ ಇದ್ದಾರೆ, ನಾನು ತುಂಬ ನೆನಪಿಸುವುದಿಲ್ಲ. ಈಗಿನ ತಲೆಮಾರು 3-4ನೇ ತಲೆಮಾರಿನವರೆಗೂ ನಾನು ಅರ್ಥ ಹೇಳ್ತಾ ಬಂದಿದ್ದೇನೆ. ಎಲ್ಲ ನನ್ನಲ್ಲಿ ಸ್ನೇಹ ಇಟ್ಟುಕೊಂಡಿದ್ದಾರೆ. ನನ್ನ ಈ ಸ್ವಲ್ಪ ಅರ್ಧ ಬೆದಂಬ ಸ್ವಭಾವವನ್ನು ಸಹಿಸಿಕೊಂಡು ನಾನು ಒಂದು ನಮ್ಮನೆ ಬೆದಂಬನು ಕೂಡ ರಾಜ್ಯ ಸರ್ಕಾರದಿಂದ ಹಿಡಿದು ಸ್ಥಳೀಯ ಸಂಸ್ಥೆಗಳವರೆಗೆ, ಫೌಂಡೇಶನ್ಸ್ನಿಂದ ಹಿಡಿದು ಸಂಘಗಳವರೆಗೆ ನನ್ನನ್ನು ಪ್ರೀತಿಸಿದ್ದೀರಿ. ಅವರಿಗೆಲ್ಲ ನಾನು ಏನು ಕೊಡಬಹುದು? ಹಣ ಕೊಟ್ಟು ಆಗುವುದಲ್ಲ. ಅವರನ್ನು ಕರೆದು ಸನ್ಮಾನ ಮಾಡಲಿಕ್ಕೆ ನನ್ನ ಸಂಸ್ಥೆ ಅಲ್ಲ. ನಾನು ಸುಲಭದಲ್ಲಿ ಕೊಡುವ ಖರ್ಚಿಲ್ಲದ ಒಂದು ವಿಷಯ ಉಂಟು ನನ್ನ ಹತ್ರ, 10 ಬೆರಳಿನ ಕಾಣಿಕೆ. ಇದು ಸಣ್ಣ ಬೆರಳು ಮುಂದೆ ಅಂತೆ. ಈ ಬೆರಳು ಹೇಳಿದಂತೆ ನಾನೇ, ನಾನಿಲ್ಲದ್ರೆ ನೀನಿಲ್ಲ ಅಂತ. ಇದು ಹೇಳಿತು ತೋರು ಬೆರಳು ನಾನೇ ರಾಜ್ಯ ಮಾಡುವ ಅಂತ. ಮಧ್ಯದ್ದು ಹೇಳಿದ್ದು ಉದ್ದ ನಾನು, ನೀವು ಎಂಥದ್ದು ದೊಡ್ಡ ದೊಡ್ಡದು ಹೇಳಿದ್ರು ಉಂಗುರ ಹಾಕೋದು ನನಗೆ ಅಂತ ಈ ಬೆರಳು ಹೇಳಿತಂತೆ. ಕಡೆಗೆ ಇದು ಹೇಳಿತಂತೆ, ನೀವು ಎಷ್ಟು ದೊಡ್ಡವರಾದ್ರೂ ನಮಸ್ಕಾರ ಮಾಡುವಾಗ ನಾನು ಮುಂದೆ ಅಂತ. ಹಾಗೆ ನಮಸ್ಕಾರ ಮಾಡುವಾಗ ನಾನು ಮುಂದೆ ನಿಮಗೆ, ನಾನು ಕಿರುಬೆರಳು. ಇವತ್ತು ಕೂಡ ಶ್ರೇಣಿಯವರು ಹೇಳಿದಂಥ, ಸಾಮಗ್ರಿ ಹೇಳಿದಂಥ ನ್ಯಾಚುರಲ್ ಚಾಯ್ಸ್ನಲ್ಲಿ, ನಾಟ್ ಬೈ ಕೆಪ್ಯಾಸಿಟಿ ಬಟ್ ಬೈ ಡಿಫಾಲ್ಟ್ ನನಗೆ ಬರ್ತದೆ. ಹೆದರಿಕೆ ನನಗೆ ಸಂಕೋಚ ಆಗ್ತದೆ. ರಂಗಸ್ಥದ ರಾವಣ ಹೇಳುವಾಗ, ಮಾಗದ ಹೇಳುವಾಗ, ಅದು ಎಂಥದ್ದು ಮಾಡ್ತೇನೆ ನಾನು. ಕೇಳಿದವರನ್ನು ಮರಳು ಮಾಡೋ ವಿದ್ಯೆ ಉಂಟು ನನಗೆ. ಉರ್ವಷ್ಟವರನ್ನು ಒಬ್ಬ ಹೇಳಿದ್ದಾನೆ, ನವನೀತನಿಗೆ ಗೊತ್ತುಂಟು, ಏನು ಕೆಂಚಿನ ಭಾಷಣದ ವಿಷಯ ಹೇಳುವಾಗ ಅವ ಏನು ಹೇಳಿದ, ಈ ರೀತಿ ಬಾತ್ಯದ ವಿಷಯದೇ. ಅರ್ಥ ಆಯ್ತು ನಿಮಗೆ, ವಿಷಯ ಇಲ್ಲದೆ ಮಾತಾಡುವ ನಾನು. ಇಂಥ ಅನೇಕ ಅನೇಕ ತುಂಬ ಮಧುರವಾದ ಸ್ಮೃತಿಗಳಿದೆ. ಸಾಧ್ಯ ಆದರೆ ಇದರ ಆತ್ಮಕಥೆಯಾಗಿ ಬರೀಬೇಕಂತಿದೆ. ಈವರೆಗೆ ಬಂದಿರುವ ಆತ್ಮಕಥೆಗೆ ಸ್ವಲ್ಪ ಭಿನ್ನವಾಗಬೇಕು ಅಂತಲೂ ಆಸೆ ಇದೆ. ಶಕ್ತಿ ಕಡಿಮೆ, ಈಗ ಡಿಕ್ಟೇಷನ್, ವಾಯ್ಸ್ ರೆಕಗ್ನಿಷನ್ ಟೆಕ್ನಾಲಜಿ ಎಲ್ಲ ಇರುವುದರಿಂದ ಸಾಧ್ಯ ಇದೆ. ವೆಬ್ಸೈಟ್ಗಳು ನಮಗೆ ಸಹಾಯ ಮಾಡಬಹುದು. ಇದೊಂದು ಆಸೆ ಇದೆ. ಅದಕ್ಕೆ ಸ್ಫೂರ್ತಿ ಪುನಃ ವೆಂಕಟೇಶ ನಾವಡ್ರು, ಅಮ್ಮಂಜೆ ಅವರ ಬಳಗ,
ಆ ವೆಂಕಟೇಶ ನೋಡ್ರೆ ಅದು ಒಂದು ಡ್ರೆಸ್ ನೋಡಿದ್ರೆ ಸಾಲ, ಅವರು ಅಷ್ಟು ದೊಡ್ಡ ಆರ್ಗನೈಸರು, ಒಂದು ಪುಡಿ ಆದ ಡ್ರೆಸ್ ಹಾಕೊಂಡು ಬಂದಿದೆ. ಆ ಸರಳತೆಯನ್ನು ಕೂಡ ನಾನು ಗಮನಿಸ್ತೇನೆ. ಚಿನ್ನದ ಪದಕ ಸನ್ಮಾನ ಗೊತ್ತಿತ್ತು, ಚಿನ್ನದ ಅನಿರೀಕ್ಷಿತ. ಇದನ್ನು ಈಗ ಏನು ಮಾಡುವ, ಈ ಚಿನ್ನದ ಪದಕ ನನ್ನ ಮನೆಯವರಿಗೆ ಹೋಗ್ತದೆ. ಅದು ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಸಿಕ್ಕಿದ ಪದಕ ಕೂಡ ನಾನು ನನಗೆ ಇವತ್ತಿಗೂ ನಾನು ಸಿಕ್ಕಲೇ ಇಲ್ಲ. ನನಗದು ಕತ್ತು ಹೋದದ್ದೇ ಬರುವಾಗಲೇ ಬೆಂಗಳೂರಿಂದ ಹೋಗಿ, ಯಾರಾದರೂ ಸಂಬಂಧಿಕರು ಬಂದರೆ ತೋರಿಸುವಾಗ ಹೊರಗೆ ಬರ್ತದೆ, ನನಗಿಲ್ಲ. ಆದರೆ ನಾನು ಯಕ್ಷೋತ್ಸವದ ನೆನಪು ಹೇಗೆ ಮಾಡುವ, ಇದಕ್ಕೆ ಈಕ್ವಲೆಂಟ್ ಆದ ಮೌಲ್ಯವನ್ನು ನಾನೇ ನನಗೆ ಕೊಟ್ಟುಕೊಂಡು ಮುಂದಿನ ನನ್ನ ಪುಸ್ತಕಕ್ಕೆ ಬಳಸಿಕೊಳ್ತೇನೆ. ನನ್ನ ಪುಸ್ತಕದಲ್ಲಿ ಒಂದು ವಿಶೇಷ ಇದೆ, ನಿಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ನಾನೇ ಬರೆಯುವುದು, ನಾನೇ ಓದುವುದು. ಭಾಳ ಜನ ಓದುವುದಿಲ್ಲ. ಯಕ್ಷಗಾನದಲ್ಲಿ ವಿಮರ್ಶೆಗೂ ಕಲೆಗೂ ಸಂಪರ್ಕ ತರಬೇಕಾದ ಅಗತ್ಯ ಇದೆ. ನನ್ನ ಕಟೀಲ್ ಕ್ಷೇತ್ರದಲ್ಲಿ ವಿಷಯ ಬರುವಾಗ ಹೇಳಿದೆ, ನಾನು ಮ್ಯಾಗ್ಝಿನ್ಗಳಲ್ಲಿ ಹೇಳಿದ್ದೇನೆ, ಎಲ್ಲರೂ ಮನಸ್ಸು ಮಾಡಿ ಯಕ್ಷಗಾನದ ವೈಭವ, ವೇಷ, ಸ್ಟಾರ್ಡಮ್ ಇದನ್ನು ಮೀರಿ ಈ ಯಕ್ಷಗಾನ ಒಂದು ಪ್ಯಾಕೇಜ್ ಮಾಡೋದು ಹೇಗೆ, ಚಂದ ಮಾಡಿ ಇದನ್ನು ಕೊಡುವುದು ಹೇಗೆ ಸ್ವದೇಶಿ ವಿದೇಶಿ ಪ್ರೇಕ್ಷಕರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕಾರಂತರನ್ನು ಹಿಡಿದು ನಮ್ಮ ಪೊಟ್ಲ ಸತೀಶನವರೆಗೆ ಪ್ರಯತ್ನಗಳು ಬೇರೆ ಬೇರೆ ರೀತಿಯಿಲ್ಲ. ಅಮೆರಿಕದಲ್ಲಿ ಯೋಗಾಯೋಗದಿಂದ ಮೊತ್ತ ಮೊದಲ ತಾಳಮದಲ್ಲಿ ಸರಣಿ ಮಾಡುವ ಯೋಗ ನನಗೆ ಬಂತು. ಇದೆಲ್ಲ ಸಣ್ಣ ಪ್ರಯತ್ನಗಳು, ಇದು ದೊಡ್ಡ ರೀತಿಯಲ್ಲಿ ಆಗಬೇಕು. ಪುಳಲಿ ಯಕ್ಷೋತ್ಸವದ ಸ್ಫೂರ್ತಿ ದೀರ್ಘವಾಗಿ ಬೆಳಿಬೇಕು. ಕಾವ್ಯಾಭ್ಯಾಸಿಗಳಾದ ಪ್ರಸಂಗಾನುಭವವುಳ್ಳ ಅರ್ಥಧಾರಿಗಳು ಬರಬೇಕು. ಅರ್ಥಧಾರಿಗೆ ಪಾಂಡಿತ್ಯ ಬೇಕು, ಪಾಂಡಿತ ಸಾಲದು. ಪ್ರಸಂಗಾನುಭವ ಸಮಯಾವಧಾನತೆ ನಾಟಕೀಯತೆ ಪ್ರಧಾನವಾದ ಪಾಂಡಿತ್ಯ ಅದಕ್ಕೆ ಅರಿಯಾದ. ಅದಕ್ಕೆ ಆದರ್ಶನಾಗಿದ್ದವರು ಪುಳಲಿ ಶಾಸ್ತ್ರಿಗಳು. ಅಷ್ಟು ದೊಡ್ಡ ವಿದ್ವಾಂಸ ಆದರೂ ಕೂಡ ಅವರು ಪಾಂಡಿತ್ಯ ಪ್ರಧಾನವಾಗಿ ವಿವರಿಸಿಕೊಂಡು ಹೋಗ್ತಿಲ್ಲ, ಸಣ್ಣ ತುಣುಕು ಕೂಡಲೇ ನಾಟಕೀಯವಾಗಿ ಅದನ್ನು ವಿವರಿಸಿ ಈ ಸಂಯಮದಿಂದ ಅರ್ಥಧಾರಿ ಕೆಲಸ ಮಾಡಬೇಕು. ಅರ್ಥಕಾರಿಕ ಮೇಲೆ ತುಂಬ ಮಾತಾಡಬೇಕಾದಿದೆ, ನಾನು ಕ್ಲಾಸ್ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನನ್ನು ಸಮ್ಮಾನಿಸಿದ ಎಲ್ಲ ಮಿತ್ರರು, ನಾವಡರು ಮತ್ತು ಅವರ ಸಹಕಾರಿಗಳು, ಹಾಗೆ ಬಹುಕಾಲದ ನನ್ನ ಸಂಪರ್ಕ ಇಲ್ಲಿ ಫಂಕ್ಷನ್ಗಳಿಗೆಲ್ಲ ಮಾಡಿದ್ದೇನೆ, ಮಂಜುಗುತ್ತಿನವರು, ಮಂಜೇಶ್ ಶೆಟ್ರು ಅವರೇ, ಶಂಕರ್ ಶೆಟ್ರು, ನಿಮ್ಮ ಅಣ್ಣನವರು ಸ್ವರ್ಗಸ್ಥರಾಗಿದ್ದಾರೆ. ನನಗೆ ವೈಯಕ್ತಿಕವಾದ ಆತ್ಮೀಯರು, ಒಟ್ಟು ಒಂದು ಗಂಟೆ ಒಟ್ಟಿಗೆ ಇದ್ದರೆ ಮೂರು ವಾಕ್ಯಕ್ಕಿಂತ ಹೆಚ್ಚು ಮಾತಾಡ್ತಿರಲಿಲ್ಲ. ಆದರೆ ಆ ವಾಕ್ಯದಲ್ಲಿ ಎಲ್ಲ ಓದಿ ಕೊಳಲಿ ಭಟ್ರ ಮನೆಯ ನೆನಪಿಸಲೇಬೇಕು. ರಾಮ್ ಭಟ್ರು ನಮ್ಮೂರಿನಲ್ಲಿದ್ದವರು, ನಮ್ಮ ಯಕ್ಷಗಾನ ಸಂಘದ ಅಧ್ಯಕ್ಷರಾಗಿದ್ದರು. ಕೊಳಲಿಯ ಬಗ್ಗೆ ಮಾತಾಡುವಷ್ಟು ಉಂಟು, ಗೊತ್ತುಂಟು ನನಗೆ. ನೀವು ಸೌಜನ್ಯದಿಂದ ಚಪ್ಪಾಳೆ ತಟ್ಟಲಿಲ್ಲ ಹೆಚ್ಚುವರೆಗೆ, ದೀರ್ಘ ಆಗಿದೆ ನನ್ನ ಭಾಷಣ. ಈಗ ಒಳ್ಳೆ ಲೆಕ್ಕ ಇನ್ನು ತಟ್ಟುತ್ತಾರೋ ಹೋಗಲಿಕ್ಕೆ ಅಂತ ಅನುಮಾನ ಬರುವ ಮೊದಲು ಆ ಭಾಷಣ ನಿಲ್ಲಿಸಬೇಕು. ನಾನು ಇನ್ನು ಪ್ರಾರಂಭ ಮಾಡಲೇ ಇಲ್ಲ ಭಾಷಣ, ಭಾಷಣ ಮಾಡದೆ ಪ್ರಾರಂಭ ಆಗದಿರೋ ಭಾಷಣ ನಿಲ್ಲಿಸಬೇಕು. ಗೌತಮ ಬುದ್ಧ ಒಂದು ಮಾತು ಹೇಳಿದ, ಲೋಕಕ್ಕೆ ಉಪಕಾರ ಹೇಗೆ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಎಲ್ಲರೂ ಉಪಕಾರ ಮಾಡಿದರೆ ಮತ್ತೆ ಉಪಕಾರ ಪಡೆಯುವರು ಯಾರು, ಎಲ್ರಿಗೆ ಸಾಧ್ಯ ಇಲ್ಲ. ಎಲ್ಲರೂ ಮಾಡಬಹುದಾದ ಒಂದು ಉಪಕಾರ ಆದಷ್ಟು ಉಪದ್ರ ಕೊಡದಿರುವುದು. ಅದಕ್ಕೆ ಎರಡನೇದು ನಾನು ಸೇರಿಸ್ತೇನೆ, ಮನುಷ್ಯನಾದವರು ನೆನಪಿಟ್ಟುಕೊಳ್ಬೇಕಾದ್ದು, ಅದು ಈ ಕಾಲದಲ್ಲಿ ಅಗತ್ಯ, ಭಾಷಣವನ್ನು ನಿಲ್ಲಿಸುವುದು. ನಮಸ್ತೆ.